ಎಜೆ ನ್ಯೂಸ್ಗೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಿರ್ವಾಹಕನ ತರಾಟೆ. ಡಿಪೋ ಮ್ಯಾನೇಜರ್ ಗಾರ ಮನೆಗೆ ಕೊಡ್ರಿ, ನಿಮ್ ಡಿಪೋ ಮ್ಯಾನೇಜರ್ ಹೇಳಿ, ನಿಮ್ ಡಿಪೋ ಮ್ಯಾನೇಜರ್ ಏನ್ ಆಕ್ಷನ್ ತಗೊಂಡ್ರಿ? ಏನ್ ಹೇಳಿದ್ರು? ಆಟಿದ್ರ ಕಂಬಾಯ ಕೇಸಿಂದ ಜನರಿಗೆ ತೊಂದರೆ ಮಾಡ್ತಾ ಇದ್ರು. ಪ್ಯಾಸೆಂಜರ್ ಹೆಂಗ ಕರ ಬಸ್ ಬರ್ತಿರ್ತೈತಿ ಜನಗಳಿಗೆ ಬರ್ತಕ್ಕಂತ ರೋಡ್ ಬೇರೆ ಇಟ್ಟಿರ್ಬೇಕು, ಬಸ್ ಬರ್ತಕ್ಕಂತ ಹಾದಿ ಬೇರೆ ಇರ್ಬೇಕು. ಒಂದು ಡಿಪ್ಪಗೆ ಎರಡು ರೋಡ್ ಇರ್ತಾರೆ, ಒಂದು ಬಸ್ ಇದಕ್ಕೆ ಒಂದು ಬಸ್ ಸ್ಟ್ಯಾಂಡ್. ಸರ್ ಸೈಕಲ್ ಮೋಟರ್ ಒಳಗೆ ಬಂದ್ರೆ ಅದಕ್ಕೆ ಆಕ್ಷನ್ ಮಾಡಿ ಇಲಾಖೆ ಅಲ್ಲ, ಇದು ಬಂದ್ ಮಾಡೋ ಸೊಲ್ಯೂಷನ್ ಅಂದಂಗ ಐತ್ರಿ. ಒಟ್ಟು ಸೊಲ್ಯೂಷನ್ ಅಲ್ರಿ ವಿಚಾರ ಮಾಡಿ ನಮ್ ತೊಂದ್ರೆ ಆಗತ್ತ ಬಂದ್ ಮಾಡಿದ್ದೀವಿ. ನಿಮ್ ಸಾಹೇಬ್ರಿ ಕನ್ವಿನ್ಸ್ ಮಾಡಿ ತೆಗಿ ಅಂದ್ರೆ ತೆಗಿಸ್ಬಿಡ್ರಿ. ಸಿಂಪಲ್ ಸಮಸ್ಯೆ ನಿಮ್ ಸಾಹೇಬ್ರಿ ಇನ್ನೊಂದ್ ಸರಿ ಕೇಳ್ರಿ. ಸಮಸ್ಯೆ ಏನ್ ಬಿಡ್ರಿ ಸರ್? ಈ ಸಾರ್ವಜನಿಕ ಇಲ್ಲ ತೆಗಿ ನೀವ್ ಏನ್ ತೆಗಿದ್ರಿ? ನಾವ್ ಮುಂದಿನ ಏನ್ ಮಾಡ್ಬೇಕಂತ ಗೊತ್ತೈತಿ. ಹಿಂಗ್ ಬರ್ತಿದ್ವಿ, ಹಿಂಗ ಹಿಂಗ್ ಸುತ್ತ ಹಚ್ಬಿಡ್ದಾಗೈತಿ. ಒಟ್ಟ ಹಗಲಲ್ಲ ಒಬ್ಬರು ಒಬ್ಬರು ಅದೊಂದು ತೊಂದ್ರೆ ಆಗೈತಿ. ಇನ್ನೊಂದ್ ತೊಂದ್ರೆ ಅಂದ್ರ ಇಲ್ಲಿ ಎಲ್ಲಾ ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ಬಸ್ ಕೈದ್ ಬಾರ್ಗಳದಾವ. ಈ ಬಾರ್ಗಳು ಕುಡಿಯಾಕ್ ಬರೋರ್ ಎಲ್ಲ ಗಾಡಿಗಳು ಇಲ್ಲೇ ಪಾರ್ಕಿಂಗ್ ಮಾಡ್ತಾರ. ಇವ್ರಿಗಿದ ಬರಂಟಿ ಬಸ್ ಸ್ಟ್ಯಾಂಡ್ ಕುಡುಕ್ರ ಇದನಾಗೈತಿ ಪಾರ್ಕಿಂಗ್ ಏರಿಯಾ. ಇದು ಕೊಟ್ಟು ಏನಾದ್ರೂ ಒಂದು ಪರಿಹಾರ ಮಾಡ್ಬಿಟ್ಟ ದಯಮಾಡಿ. ಬೇಕಾರೆ ನೀವ ನೋಡ್ರಿ ಇಲ್ಲಿ ಅದಾವ ಎಲ್ಲ ಗಾಡಿ ಗಾಡಿಗಳು. ಸರಿ ಸುಮಾರು ಒಂದು 15 ದಿವಸ ಆತು ನಮ್ಗೆ, ನನ್ನ 15 ದಿವಸ ಮೇಲೆ ಆತು. ಸೊ ಯಾರಿಗೇ ಒಂದು ಸ್ವಲ್ಪ ತೊಂದರೆ ಆರಾರ ನೋಡ್ಕರಿ. ಬಸ್ ನಿಲ್ದಾಣದ ಹಾದಿಗೆ ಅಡ್ಡಲಾಗಿ ಹಕ್ಕಿದ್ದ ಕಂಬ ತೆರವು. ಎಸ್, ಬನಹಟ್ಟಿ ನಗರದ ಬಸ್ ನಿಲ್ದಾಣದಲ್ಲಿ ಬೈಕ್ ಹಾವಳಿ ತಪ್ಪಿಸಲು ನಿಲ್ದಾಣದ ಒಳಗಡೆ ಬರುವ ರಸ್ತೆಗೆ ಅಡ್ಡಲಾಗಿ ಅಲ್ಲಿನ ನಿರ್ವಾಹಕ ಕರೆಂಟ್ ಕಂಬ ಹಾಕಿ ಸಂಪೂರ್ಣ ರಸ್ತೆ ಬಂದ್ ಮಾಡಲಾಗಿತ್ತು. ಇದರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಇದನ್ನ ತೇರದಾಳ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅರ್ಜುನ ಹಲಗಿಗೌಡರ್ ಅವರ ತಂಡ ಇಂದು ನಿಲ್ದಾಣದ ನಿರ್ವಾಹಕನನ್ನ ತರಾಟೆಗೆ ತೆಗೆದುಕೊಂಡು ಅಡ್ಡ ಹಾಕಿದ್ದ ಕಂಬವನ್ನ ತೆರವುಗೊಳಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಬನಹಟ್ಟಿ ಬಸ್ ಸ್ಟ್ಯಾಂಡ್ ಒಂದು ಬಸ್ ಸ್ಟ್ಯಾಂಡ್ಗೆ ಒಂದು ಪ್ರವೇಶ ಮತ್ತು ಒಂದು ಹೊರಗಡೆ ಹೋಗುವಂತ ಎರಡು ರಸ್ತೆ ಇರ್ತಾವ, ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಅಂತೇಳಿ. ಇಲ್ಲಿ ಬನಹಟ್ಟಿ ಕೆ ಎಸ್ ಆರ್ ಟಿ ಸಿ ಅವರು ಕಳೆದ ಒಂದು 15-20 ದಿವಸಗಳಿಂದ ಎಂಟ್ರೆನ್ಸ್ ರೋಡನ್ನು ಬಂದ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಆಟೋದಿಂದ ಹಿಡಿದಂಥ ಜನ ಒಳಗಡೆ ಹೋಗ್ಲಿಕ್ಕೆ ಭಾಳ ತೊಂದರೆ ಆಗುತ್ತೆ ಅಂತೇಳಿ ನನಗೆ ಕಳೆದ 3-4 ದಿವಸದಲ್ಲಿ ಒಂದು 50-60 ಜನ ಫೋನ್ ಹಚ್ಚಿ ದಯವಿಟ್ಟು ಇದನ್ನು ಆಮ್ ಆದ್ಮಿ ಪಕ್ಷದವರು ಬಂದು ಇದನ್ನು ಬದಲಾವಣೆ ಮಾಡಿರಿ, ಈ ರಸ್ತೆಯನ್ನು ಓಪನ್ ಮಾಡಿರಿ ಅಂತ ಹೇಳಿದರು. ಇವತ್ತು ಆ ಉದ್ದೇಶಕ್ಕೂ ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು, ಎಲ್ಲ ಪ್ರಗತಿಪರ ಚಿಂತಕರು ಇವತ್ತು ಈ ಸ್ಥಳಕ್ಕೆ ಬಂದು ಭೇಟಿಯಾಗಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಡಿಪೋ ಮ್ಯಾನೇಜರ್ ಅವ್ರಿಗೆ ಕರೆಸಿವಿ, ಕರೆಸಿ ವಿಚಾರ ಮಾಡಿದ್ವಿ. ಅವ್ರು ಕೇಳ್ತಕ್ಕ ನೂರಾರು ಸಮಸ್ಯೆ ಹೇಳಿದರು. ಅವು ಯಾವ ಸಮಸ್ಯೆ ಕೂಡ ಯಾವುದೇ ಅಂತ ಆಧಾರ ರಹಿತವಲ್ಲ. ಇಂಥ ಅನಾವಶ್ಯಕ ಒಂದು ಯಾವುದೇ ಒಂದು ಉದ್ದೇಶ, ಒಂದು ಸಣ್ಣ ಅವರ ಮೂಲಭೂತವಾಗಿರುವಂಥ ಒಂದು ಸಿ ಕ್ಯಾಮ್ರಾ ಕುಣಿಸಿ ಮಹಿಳೆಯರಿಗೆ, ಇಲ್ಲಿ ಬರುವಂಥ ವಯಸ್ಕರಿಗೆ ಹಾಗೂ ಕಳ್ಳಕಾಕರರಿಗೆ ಒಂದು ಈಸಿಯಾಗಿ ಸರ್ಚ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ, ಮೂಗಿಗೆ ನೆಗಡಿ ಬಂದರೆ ಮೂಗನ ಕೊಯ್ಯುವಂಥ ಒಂದು ಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ. ಅದನ್ನು ನಮ್ಮ ಆಮ್ ಆದ್ಮಿಯಿಂದ ಖಂಡನೆ ಮಾಡಿ ಇದನ್ನು ತೆಗೆಸಲಿಕ್ಕೆ ಹೇಳಿವಿ. ಹೀಗೆ ತೆಗೆಸಿದವರೆಗೆ ನಾವಿಲ್ಲೇ ನಿಂತು ಅದನ್ನು ತೆರವುಗೊಳಿಸಿ ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಲಿಕ್ಕೆ ಇಲ್ಲಿ ಬಂದು ವ್ಯವಸ್ಥೆ ಮಾಡಲಿಕ್ಕೆ ನಿಂತೀವಿ, ಅದನ್ನು ಮಾಡಿಸಿನೇ ಹೋಗ್ತೀವಿ ಅಂತೇಳಿ ಆಮ್ ಆದ್ಮಿ ಪಕ್ಷದಿಂದ ನಾನು ಕೇಳಿಕೊಳ್ಳಿ. ಸೈಯದ್ ಸನದಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.